ವೀಕ್ಷಕರೆ, ನಾವು ನಮ್ಮ ಸ್ಪ್ರೆಡ್ಶೀಟ್ ಅನ್ನ ಈಗ ಪ್ರಿಂಟ್ ಮಾಡೋದು ಹೇಗೆ ಅಂತ ನೋಡಿದೀವಿ. ಈ ಡೇಟಾ ಈಗ ನಾವು ತಗೊಂಡಿರೋದು ಬರೀ 10 ವಿದ್ಯಾರ್ಥಿಗಳ ಅಂಕಗಳು ಮತ್ತೆ ಕ್ಯಾಲ್ಕುಲೇಷನ್ಸ್ ಇವೆ. ಇದು ಹೆಚ್ಚಿಗೆ ಆದ್ರೆ, ಒಂದು ಪೇಜ್ ಗಿಂತ ಹೆಚ್ಚು ಪ್ರಿಂಟ್ ಆದ್ರೆ, ಈಗ ನಮ್ಮ ಡೇಟಾ ಒಂದೇ ಪೇಜ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ, ಅದು ಒಂದು ಪೇಜ್ ಗಿಂತ ಹೆಚ್ಚೆ ಪ್ರಿಂಟ್ ಆದ್ರೆ ಅದರಲ್ಲಿ ಈ ಹೆಡ್ಡಿಂಗ್ ರೋಸ್ ಏನಿದೆ, ಸೀರಿಯಲ್ ನಂಬರ್, ರಿಜಿಸ್ಟರ್ ನಂಬರ್, ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಮೀಡಿಯಂ, ಸಬ್ಜೆಕ್ಟ್, ಟೋಟಲ್ ಪರ್ಸೆಂಟೇಜ್, ಗ್ರೇಡ್, ಇವೆಲ್ಲ ಪ್ರಿಂಟ್ ಆಗೋದಿಲ್ಲ. ಅದನ್ನ ಪ್ರತಿ ಪೇಜ್ನ ಹೆಡ್ಡಿಂಗ್ ನಲ್ಲಿ ಪ್ರಿಂಟ್ ಆಗೋ ರೀತಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಅದಕ್ಕೋಸ್ಕರ ಈಗ ನನಗೆ ಮತ್ತೊಂದು ತುಂಬಾ ಡೇಟಾ ಬೇಕಾಗುತ್ತೆ. ಅದನ್ನ ನಾನು ಇಲ್ಲಿ ಡೇಟಾವನ್ನ ಆಡ್ ಮಾಡ್ತಾ ಇದ್ರೆ ಈ ಟೇಬಲ್ ಏನಿದೆ ಅದು ನಮಗೆ ಮತ್ತೆ ಬೇಕಾಗ್ಬೋದು. ಹಾಗಾಗಿ ನಾನು ಮತ್ತೊಂದು ಶೀಟ್ ಅಲ್ಲಿ ಈ ಡೇಟಾವನ್ನ ಕಾಪಿ ಮಾಡ್ತೀನಿ, ಈ ಶೀಟ್ ನ ಹಾಗೆ ಉಳಿಸ್ಕೊಳ್ತೀನಿ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವು ಶೀಟ್ ನೇಮ್ ಅನ್ನ ಅನಾಲಿಸಿಸ್ ಅಂತ ನೋಡ್ತಾ ಇದೀವಿ, ಹಾಗೆ ಎಕ್ಸಸೈಸ್ ಇನ್ಸರ್ಟಿಂಗ್ ಆಬ್ಜೆಕ್ಟ್ಸ್ ಅಂತ ಎರಡು ಶೀಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಈಗಿರುವಂತ ಎಲ್ಲಾ ಡೇಟಾವನ್ನ ಮತ್ತೊಂದು ಶೀಟ್ ಗೆ ಕಾಪಿ ಮಾಡೋದು ಹೇಗೆ ಅಂತ ನೋಡೋಣ. ಆ ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಮೂವ್ ಆರ್ ಕಾಪಿ ಶೀಟ್ ಅಂತ ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ, ಮೂವ್ ಆರ್ ಕಾಪಿ ಶೀಟ್ ಅಂತ. ಇಲ್ಲಿ ಆಕ್ಷನ್ ಅಲ್ಲಿ ಮೂವ್ ಅಂತ ಬಂದಿದೆ, ಕಾಪಿ ಅಂತ ಬಂದಿದೆ. ಮೂವ್ ಅಂತಂದ್ರೆ ಇದೇ ಶೀಟು ಮತ್ತೊಂದು ಜಾಗಕ್ಕೆ ಮೂವ್ ಆಗುತ್ತೆ, ಇಲ್ಲಿಂದ ಹೋಗುತ್ತೆ. ಕಾಪಿ ಅಂತಂದ್ರೆ ಇಲ್ಲಿರುವ ಎಲ್ಲಾ ಡೇಟಾ ಇನ್ನೊಂದು ಶೀಟ್ಗೆ ಕಾಪಿ ಆಗುತ್ತೆ, ಇಲ್ಲೂ ಕೂಡ ಡೇಟಾ ಉಳಿಯುತ್ತೆ. ಹಾಗಾಗಿ ನಾನು ಕಾಪಿಯನ್ನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಲೊಕೇಶನ್ ಟು ಯಾವ ಡಾಕ್ಯುಮೆಂಟ್ಗೆ ಬೇಕು ಅಂತ. ಇಲ್ಲಿ ನಾವೀಗ ಸದ್ಯದಲ್ಲಿ ಓಪನ್ ಮಾಡ್ಕೊಂಡಿರೋದು ರಿಸಲ್ಟ್ ಅನಾಲಿಸಿಸ್ ಅನ್ನುವ ಒಂದೇ ಒಂದು ಡಾಕ್ಯುಮೆಂಟ್, ಆದ್ರಿಂದ ಅದೊಂದೇ ತೋರಿಸ್ತಾ ಇದೆ. ಮತ್ತೊಂದು ಡಾಕ್ಯುಮೆಂಟ್ ಬೇಕಾದ್ರೆ ನಾವು ಓಪನ್ ಮಾಡ್ಕೊಳ್ಬಹುದು, ಅದಕ್ಕೆ ಮತ್ತೆ ಕಾಪಿಯನ್ನು ಕೂಡ ಮಾಡಬಹುದು. ಅಥವಾ ಹೊಸ ನ್ಯೂ ಡಾಕ್ಯುಮೆಂಟ್ ಅಂತಿದ್ರೆ ಹೊಸದಾಗಿ ಇರುವ ಒಂದು ಡಾಕ್ಯುಮೆಂಟ್ ಕೂಡ ಇದನ್ನ ನಾವು ಈ ಶೀಟ್ ಅನ್ನ ಕಾಪಿ ಮಾಡಬಹುದು. ಈಗ ನಾನು ಇದೇ ಡಾಕ್ಯುಮೆಂಟ್ ನ ಮತ್ತೊಂದು ಶೀಟ್ ಗೆ ಮಾಡಬೇಕು, ಹಾಗಾಗಿ ರಿಸಲ್ಟ್ ಅನಾಲಿಸಿಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಬಿಫೋರ್ ಅನಾಲಿಸಿಸ್ ಎಕ್ಸಸೈಸ್ ಇನ್ಸರ್ಟಿಂಗ್ ಆಬ್ಜೆಕ್ಟ್ ಶೀಟ್ ನೇಮ್ ಬರ್ತಾ ಇದೆ, ಅನಾಲಿಸಿಸ್ ಗಿಂತ ಮುಂಚೆ ಬೇಕು, ಎಕ್ಸಸೈಸ್ ಇನ್ಸರ್ಟಿಂಗ್ ಆಬ್ಜೆಕ್ಟ್ ಶೀಟ್ ಗಿಂತ ಮುಂಚೆ ಬೇಕು ಅಂತ ಕೇಳ್ತಾ ಇದೆ. ನನಗೆ ಮೂವ್ ಟು ಎಂಡ್ ಪೊಸಿಷನ್ ಕೊನೆಯ ಶೀಟ್ ಅಲ್ಲಿ ಬರಬೇಕು, ಇಲ್ಲಿ ಎರಡನೇದಾದ್ಮೇಲೆ ಇಲ್ಲಿ ಮೂರನೇ ಜಾಗದಲ್ಲಿ ಈ ಶೀಟ್ ಬರಲಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ನ್ಯೂ ನೇಮ್ ಅಂತ ಇದೆ, ಈ ಬರುವಂತ ಶೀಟ್ ಗೆ ಏನಂತ ಹೆಸರು ಇರಬೇಕು ಅಂತ ಕೇಳ್ತಾ ಇದೆ. ಅದು ಡಿಫಾಲ್ಟ್ ಆಗಿ ಟೂ ಅಂತ ತಗೊಂಡಿದೆ. ನಾನು ಅದನ್ನ ಅನಾಲಿಸಿಸ್ ಕಂಟಿನ್ಯೂಡ್ ಅಂತ ಮಾಡ್ತೀನಿ, ಹೆಸರನ್ನು ಟೈಪ್ ಮಾಡಿದ್ದೀನಿ. ಈಗ ಓಕೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ ಮತ್ತೊಂದು ಶೀಟು ಇನ್ಸರ್ಟ್ ಆಗಿದೆ, ಮತ್ತೆ ಅನಾಲಿಸಿಸ್ ನಲ್ಲಿ ಏನು ಡೇಟಾ ಇತ್ತೋ ಆ ಎಲ್ಲಾ ಡೇಟಾ ಆಸ್ ಇಟ್ ಈಸ್ ಕಂಟಿನ್ಯೂಸ್ ಅನಾಲಿಸಿಸ್ ಕಂಟಿನ್ಯೂಸ್ ಬಂದಿದೆ. ಈಗ ನಾವು ಈ ಟೇಬಲ್ ಇರುವಂತಹ ರೋಸ್ ಅನ್ನ ವಿತ್ ಡೇಟಾ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಎಲ್ಲಾ ರೋಸ್ ಏನಿದೆ, ಟೋಟಲ್, ಆವರೇಜ್, ಮ್ಯಾಕ್ಸಿಮಮ್, ಮಿನಿಮಮ್, ಇವೆಲ್ಲ ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ರೋ ಪೂರಾ ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ರೋಗಳನ್ನ ನಾನು ಡಿಲೀಟ್ ಮಾಡ್ತೀನಿ. ನೋಡಿ ಇಲ್ಲಿ ಐಕಾನ್ಸ್ ಇಲ್ಲಿದೆ, ಡಿಲೀಟ್ ರೋಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಷ್ಟು ರೋ ಡಿಲೀಟ್ ಆಗಿದೆ ವಿತ್ ಡೇಟಾ. ಆದ್ರೆ ಇವೆಲ್ಲ ನಾವು ಇನ್ಸರ್ಟ್ ಮಾಡಿರುವಂತಹ ಆಬ್ಜೆಕ್ಟ್ಸ್ ಆದ್ರಿಂದ ಚಾರ್ಟ್ ಅವೆಲ್ಲ ನಾವು ಮ್ಯಾನ್ಯುಲ್ ಆಗಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ, ಡಿಲೀಟ್ ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಅದನ್ನ ನಾನು ಮ್ಯಾನ್ಯುಲ್ ಆಗಿ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಇಲ್ಲಿ ಬರೀ 10 ವಿದ್ಯಾರ್ಥಿಗಳ ಡೇಟಾ ಮಾತ್ರ ಇದೆ, ಇನ್ನು ಉಳಿದದೆಲ್ಲ ಇಲ್ಲ. ಆ ಡೇಟಾವನ್ನು ನಾನು ನೋಡಿ ಒಂದನೇ ವಿದ್ಯಾರ್ಥಿಯಿಂದ 10ನೇ ವಿದ್ಯಾರ್ಥಿವರೆಗಿನ ಎಲ್ಲಾ ಡೇಟಾವನ್ನ ಅಂದ್ರೆ ಹೆಡ್ಡಿಂಗ್ ಬಿಟ್ಟು ಉಳಿದದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ತೀನಿ, ಕಂಟ್ರೋಲ್ ಸಿ, ಮತ್ತೆ ನೆಕ್ಸ್ಟ್ ಲೈನಿಂದನೇ ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್ ವಿ, ಮತ್ತೊಮ್ಮೆ ಪೇಸ್ಟ್ ಮಾಡ್ತೀನಿ. ಹೀಗೆ ನಾನು ಎಷ್ಟು ಮಾಡ್ತೀನಿ ಅಂತಂದ್ರೆ ಸುಮಾರು ನನ್ನ ಡೇಟಾ 3 ಪೇಜ್ಗಳಿಗೆ ಸಾಕಾಗ್ಬೇಕು ಆ ರೀತಿ ಮಾಡ್ತೀನಿ. ಯಾಕಂದ್ರೆ ನಮ್ಮ ಪೇಜು ಹೆಚ್ಚಿನ ಒಂದಕ್ಕಿಂತ ಹೆಚ್ಚಿನ ಪೇಜ್ ಅಲ್ಲಿ ಪ್ರಿಂಟ್ ಆದ್ರೆ ಹೇಗಾಗುತ್ತೆ ಅನ್ನೋದನ್ನ ನೋಡೋದೇ. ಆದ್ರಿಂದ ನಾನು ಸುಮಾರು 100 ಪೇಜ್ಗೆ ಆಗುವಷ್ಟು ಡೇಟಾವನ್ನ ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಪ್ರಿಂಟ್ ಪ್ರಿವ್ಯೂ ನೋಡೋಣ. ನೋಡಿ ಇದು ಪ್ರಿಂಟ್ ಪ್ರಿವ್ಯೂನಲ್ಲಿ ಮೊದಲನೇ ಪೇಜು, ಇಲ್ಲಿ ಹೆಡ್ಡಿಂಗ್ ಎಲ್ಲ ಇದೆ, ಹೆಡ್ಡಿಂಗ್ ರೋಸ್ ಇದೆ, ಮತ್ತೆ ಶಾಲೆ ಹೆಸರು ಹೆಡ್ಡಿಂಗು ಎಲ್ಲ ಇದೆ. ನೆಕ್ಸ್ಟ್ ಪೇಜ್ಗೆ ನೋಡೋಣ. ನೋಡಿ ಇಲ್ಲಿ ಬರೀ ಡೇಟಾ ಮಾತ್ರ ಇದೆ, ಹೆಡ್ಡಿಂಗ್ ರೋ ಇಲ್ವೇ ಇಲ್ಲ. ನೆಕ್ಸ್ಟ್ ಪೇಜಲ್ಲೂ ಕೂಡ ಹಾಗೆ ಇದೆ. ಇಲ್ಲಿ ನನಗೆ ಉದಾಹರಣೆಗೆ ಈ 81 ಅನ್ನುವಂತಹ ಮಾರ್ಕ್ಸ್ ಯಾವ ಸಬ್ಜೆಕ್ಟ್ದು ಅನ್ನೋದು ಗೊತ್ತಾಗದೇ ಇರ್ಬೋದು. ಹಾಗೆ 69 ಅನ್ನೋದು ಯಾವ ಸಬ್ಜೆಕ್ಟ್ ಅಂತ ಗೊತ್ತಾಗದೇ ಇರ್ಬೋದು. ಇಲ್ಲಿ ನಮಗೆ ಹೆಡ್ಡಿಂಗ್ ರೋ ಇದ್ದಿದ್ರೆ ಅದು ನಮಗೆ ತುಂಬಾ ಸುಲಭವಾಗಿ ಗೊತ್ತಾಗ್ತಿತ್ತು. ಈಗ ಅದು ಬರೋದು ಹೇಗೆ, ಅದು ಬರುವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ.
ಅನಾಲಿಸಿಸ್ ಕಂಟಿನ್ಯೂಡ್ ಪೇಜ್ ಅಲ್ಲಿ ನೋಡಿ ಇನ್ಸರ್ಟ್ ಸಾರಿ ಫಾರ್ಮ್ಯಾಟ್ ಮೆನುನಲ್ಲಿ ನಮಗೆ ಇಲ್ಲಿ ಪ್ರಿಂಟ್ ರೇಂಜಸ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ನೀವು ಕರ್ಸರ್ ಪಾಯಿಂಟರ್ ಅನ್ನು ಮೂವ್ ಮಾಡಿದ್ರೆ ಅಲ್ಲಿ ನಮಗೆ ಮತ್ತೊಂದು ಮೂರು ಆಪ್ಷನ್ ಓಪನ್ ಆಗುತ್ತೆ, ಡಿಫೈನ್, ಆ್ಯಡ್ ಹಾಗೆ ಎಡಿಟ್ ಅಂತ. ಎಡಿಟ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ನಮಗೆ ಪ್ರಿಂಟ್ ರೇಂಜಸ್ ಎಡಿಟ್ ಅನ್ನುವಂತಹ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ, ಎಡಿಟ್ ಪ್ರಿಂಟ್ ರೇಂಜಸ್ ಅಂತ. ಇಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗಿರೋದು ಪ್ರಿಂಟ್ ರೇಂಜಸ್ ಅನ್ನುವ ಹೆಡ್ಡಿಂಗ್ ನಲ್ಲಿ ಎಂಟೈರ್ ಶೀಟ್ ಅನ್ನೋದು ಇರಬೇಕು, ಅಥವಾ ಯೂಸರ್ ಡಿಫೈನ್ಡ್ ಸೆಲೆಕ್ಷನ್ ಈ ರೀತಿ ಇದ್ರೆ ತಪ್ಪಾಗುತ್ತೆ. ಎಂಟೈರ್ ಶೀಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ. ಹಾಗೆ ರೋಸ್ ಟು ರಿಪೀಟ್ ಅನ್ನೋದ್ರ ಕೆಳಗಡೆ ಇರುವಂತಹ ಈ ಬಟನ್, ಇದೇನಿದು ಶ್ರಿಂಕ್ ಬಟನ್ ಅಂತ ಕರಿತೀವಿ, ಇದನ್ನ ನಾವು ಕ್ಲಿಕ್ ಮಾಡಿದ್ರೆ ಅದು ಡೈಲಾಗ್ ಬಾಕ್ಸ್ ಶ್ರಿಂಕ್ ಆಗಿದೆ. ಈಗ ನಾನು ಯಾವ ರೋ ರಿಪೀಟ್ ಆಗಬೇಕಾಗಿದೆ ಆ ರೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಈ ರೋನಲ್ಲಿ ನಾನು ಯಾವುದರ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರು ಇಲ್ಲಿ $3 ಅಂತ ಒಂದು ಸಿಂಬಲ್ ಬರುತ್ತೆ. $3 ಅಂತಂದ್ರೆ ರೋ 3 ಅಂತ ಅರ್ಥ. ಹಾಗಾಗಿ ರೋ 3 ಮೂರನೇ ರೋ ಏನಿದೆ ಅದು ಪ್ರತಿ ಪೇಜ್ನಲ್ಲೂ ಪ್ರಿಂಟ್ ಆಗುತ್ತೆ. ಇದನ್ನು ಇದೇ ಬಟನ್ ಮೇಲೆ ಕ್ಲಿಕ್ ನೀವು ನೋಡಿದ್ರೆ ಎಕ್ಸ್ಪ್ಯಾಂಡ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ ಮೊದಲಿದ್ದ ಹಾಗೆ ಡೈಲಾಗ್ ಬಾಕ್ಸ್ ಬಂತು, ಇಲ್ಲಿ ಓಕೆ ಕ್ಲಿಕ್ ಮಾಡೋದು. ಇದೇ ರೀತಿ ನಾವು ಕಾಲಮ್ಸ್ ರಿಪೀಟ್ ಮಾಡಬೇಕಾದ್ರೂ ಕೂಡ ಈ ಕಾಲಮ್ಸ್ ರಿಪೀಟ್ ಟು ರಿಪೀಟ್ ಅನ್ನೋದ್ರ ಕೆಳಗಡೆ ಯಾವ ಕಾಲಮ್ ರಿಪೀಟ್ ಆಗಬೇಕು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರತಿ ಪೇಜ್ನಲ್ಲೂ ಆ ಕಾಲಮ್ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ಅದನ್ನು ನೀವು ಪ್ರಯತ್ನಪಟ್ಟು ಮಾಡಿ. ಓಕೆ ಕ್ಲಿಕ್ ಮಾಡ್ತೀನಿ. ಈಗ ನಾವು ಪ್ರಿಂಟ್ ಪ್ರಿವ್ಯೂನಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತ. ಪ್ರಿಂಟ್ ಪ್ರಿವ್ಯೂನಲ್ಲಿ ಮೊದಲನೇ ಪೇಜಲ್ಲಿ ಬಂದಿದೆ ಶಾಲೆ ಹೆಡ್ಡಿಂಗು, ಹಾಗೆ ಎಲ್ಲ ಹೆಡ್ಡಿಂಗ್ ರೋ ಬಂದಿದೆ. ನೆಕ್ಸ್ಟ್ ಎರಡನೇ ಪೇಜಲ್ಲೂ ಕೂಡ ನಮ್ಮ ಹೆಡ್ಡಿಂಗ್ ರೋ ಬಂದಿರುತ್ತೆ. ಮೂರನೇ ಪೇಜಲ್ಲೂ ಕೂಡ ಹೆಡ್ಡಿಂಗ್ ರೋ ಬಂದಿರುತ್ತೆ. ಇಲ್ಲಿ ನಾವು ಯಾವ ಸಬ್ಜೆಕ್ಟು ಮಾರ್ಕ್ಸ್ ಅಂತ ಗೊತ್ತಾಗುತ್ತೆ. ನೋಡಿ 87 ಅನ್ನೋದು ಹಿಂದಿ ಮಾರ್ಕ್ಸು, ಹಾಗೆ 91 ಅನ್ನೋದು ಸೈನ್ಸ್ ಮಾರ್ಕ್ಸ್ ಅನ್ನುವಂಥ ಮಾಹಿತಿ ಇಲ್ಲಿ ನಮಗೆ ಸಿಗುತ್ತೆ. ಹೀಗೆ ನಾವು ನಮ್ಮ ಡೇಟಾ ಟೇಬಲ್ ಅಥವಾ ಡೇಟಾ ಏನಿದೆ ಅದು ನಮಗೆ ಬೇಕಾದ ರೀತಿಯಲ್ಲಿ ಪ್ರಿಂಟ್ ಮಾಡಿಕೊಳ್ಳುವ ಹಾಗೆ ಒಂದು ಆಪ್ಷನನ್ನು ನೋಡ್ಬೋದು.